ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು MS ಲಾಗ್. MS ಲಾಗ್ ಅಲ್ಲಿ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ಗಣೇಶ ಹಬ್ಬದ ಸ್ಪೆಷಲ್ಲು ಕಡುಬು ಅಂತ. ಇದು ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡೋ ಕಡುಬು. ಇದನ್ನ ಮಾಡೋಕ್ಕೆ ನಮ್ಮ ಅಮ್ಮ ನನ್ನ ಜೊತೆ ಇದ್ದಾರೆ. ಅಮ್ಮ ಯಾವ ತರ ಕಡುಬು ಮಾಡ್ತಿದ್ದೀರಾ ಅಮ್ಮ? ಅಕ್ಕಿ ಕಡುಬು. ಅಕ್ಕಿ ಕಡುಬ ಮೊದಲಿಗೆ ಹೇಗ್ ಮಾಡೋದಂತ ತೋರಿಸ್ತಾರೆ. ಈಗ ಅಕ್ಕಿ ಕಡುಬನ ಜೀರಿಗೆ ಅಕ್ಕಿ ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಕಡ್ಬು ಮಾಡಕ್ಕೆ ಜೀರಿಗೆನ ಮತ್ತೆ ಅಕ್ಕಿನ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹೆಚ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದಾರೆ. ಹಸಿಮೆಣಸಿನಕಾಯಿ ಹೆಚ್ಕೊಂಡಿದ್ದಾರೆ. ಈರುಳ್ಳಿ ಈರುಳ್ಳಿ ಸಬಾಕಿ ಸಬಾಕಿ ಇದು ಅಕ್ಕಿ. ಅದೇ ಅಕ್ಕಿ ಮತ್ತೆ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರೋದು. ಆಮೇಲೆ ನೀರ್ನ ಕಾಯಿಸ್ತಿದ್ದಾರೆ. ನೀರು ಮತ್ತೆ ತೆಂಗಿನಕಾಯಿನ ಮಳ್ಳಕ್ ಇಟ್ಟಿದ್ದಾರೆ. ಅವಾಗ್ಲಿಂದ ಮಳ್ಳಕ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು? ಈರುಳ್ಳಿ ಹಾಕೋದು. ಅದಕ್ಕ ಅದಕ್ಕೆ ಈರುಳ್ಳಿ. ಆಮೇಲೆ ಸಬಾಕಿ. ಸಬಾಕಿ ಎಷ್ಟು ಸಬಾಕಿ ಹಾಕ್ಬೇಕು? ಎಷ್ಟು ನಿಮಗೆ ಟೇಸ್ಟ್? ಅರ್ಧ ಒಂದ್ ಕಟ್ಟಲ್ಲಿ ಅರ್ಧ. ಮತ್ತೆ ಹಸಿಮೆಣಸಿನಕಾಯಿ. ಮತ್ತೆ ಕೊತ್ತಂಬರಿ. ಕೊತ್ತಂಬರಿ ಆಮೇಲೆ ಉಪ್ಪು ಒಂದೆರಡು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಳ್ಳುತ್ತೆ. ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಬೇಕು. ಅದಕ್ಕೆ ತುಪ್ಪ ಇಲ್ದಾವಾದ್ರೆ ನಡೆಯುತ್ತಾ? ನಡೆಯುತ್ತೆ ನಡೆಯುತ್ತೆ. ನಮಗೆ ಟೇಸ್ಟಿಗೆ ತುಪ್ಪ. ನೋಡಿ ಆತರ ಮಳ್ತಾ ಇದ್ದಲ್ವಾ? ಊರೆ ಜಾಸ್ತಿ ಇದೆಯಾ? ಇಲ್ಲ ಇಲ್ಲ, ಮಳ್ಳಿ ಮಳ್ಳುತ್ತಾ ಇದೆ. ಮಳ್ಳಬೇಕು ಮಳ್ಳಿ. ಸೊ ಚೆನ್ನಾಗಿ ಮಳ್ಳುತ್ತಾ ಇದೆ. ಮಳ್ಳುವಾಗ ಅಕ್ಕಿನ ನುಚ್ಚು ಮಾಡ್ಕೊಂಡಿರ್ತೀವಲ್ಲ ಅಕ್ಕಿ ಜೀರಿಗೆನ, ಅದನ್ನ ಇದ್ರೊಳಗೆ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡ್ಸ್ಕೊಂಡು ತಿರುಗಬೇಕಾ? ಈ ತರ ಮಾಡ್ಕೋ. ತಿರುಗದವ್ರ ಏನಾರ ಗಂಟೆ ಗಂಟಾಗುತ್ತೆ. ಸೊ ಹಾಕೊಳ್ತಾ ಹಾಕೊಳ್ತಾನೆ ತಿರುಗಿಕೊಳ್ತಾ ಇರ್ಬೇಕು, ಇಲ್ಲಾಂದ್ರೆ ಗಂಟಾಗ ಹೋಗ್ಬಿಡುತ್ತೆ ಕಡುಬು. ಇದು ಒಂದ್ 5 ನಿಮಿಷ 2 ನಿಮಿಷ ಬೇಯಬೇಕು. ಒಂದ್ 5 ನಿಮಿಷನಾದ್ರೂ ಬೇಯಬೇಕು. ಆಮೇಲೆ ಇಡ್ಲಿ ತಪ್ಪಲಿ ಅಬೆಲ್ ಬೇಯಿಸ್ಕೋಬೇಕು. ಇದು 5 ನಿಮಿಷ ಬೆಂದಾದ್ಮೇಲೆ ಇಡ್ಲಿ ತಬೆ ಅಬೆಲಿ ಬೇಯಿಸ್ಬೇಕು. ಅದ್ರಲ್ಲೇನು ಉಂಡೆ ಮಾಡಿ 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 ಒಂದ್ ಕಾಲ ಅವರ್ ಬೇಯಬೇಕು. ಸೊ ಇಷ್ಟು ಗಟ್ಟಿಯಾಗಂಗೆ ಬೇಯಿಸ್ಕೋಬೇಕು. ಇಷ್ಟು ಗಟ್ಟಿಗೆ ಬೇಯಿಸ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಮ್ಮ? ಸ್ವಲ್ಪ ಆರ್ಬೇಕು. ಆರ್ಬೇಕಾ? ಸ್ವಲ್ಪ ಆರ್ಬೇಕಂತೆ. ಸೊ ಆರೋವರೆಗೂ ಟೈಮ್ ಇದೆ. ಟೈಮ್ ಐತೆ. ಆರ್ಬಿಟ್ಟು ಉಂಡೆ ಮಾಡಿ ಉಂಡೆ ಮಾಡಿ ಅಬೆಲ್ ಬೇಯಿಸ್ಬೇಕು. ಸೊ ಈ ತರ ಗಟ್ಟಿಗೆ ಇದಾದ್ಮೇಲೆ ಈ ತರ ಮಾಡ್ಬೇಕು. ಈ ತರ ಮಾಡಿ ಮಾಡಿ ಇದಕ್ಕೆ ಬೇಯ ಇಡ್ಬೇಕು. ಇಡ್ಲಿ ಚಪ್ಲಿಗೆ ಬೇಯಕ್ ಹಾಕೋಬೇಕು. ಇನ್ನು ನೆಕ್ಸ್ಟ್ ಉಂಡೆ ಮಾಡ್ತಿರ್ತಾರೆ, ಬೇಗ ಬೇಗ ಮಾಡಿ ಒಂಚೂರು. ಸೊ ಅದನ್ನ ಎಲ್ಲಾನು ತಟ್ಕೊಂಡು ತಟ್ಕೊಂಡು ಇಡ್ಲಿ ತಪ್ಪಲಿಗೆ ಹಾಕಿದ್ದಾರೆ. ಎಲ್ಲಾನು ಒಂದೇ ಇದಕ್ಕೆ ಹಾಕಿದ್ದಾರೆ ನೋಡಿ. ಹಂಗೆ ಹಾಕೊಂಡು ಬೇಯಿಸ್ಕೋಬೇಕಂತೆ. ಸೊ ಇದನ್ನ ಎಷ್ಟು ನಿಮಿಷ ಬೇಯಿಸ್ಕೋಬೇಕು? ಒಂದು 10-15 ನಿಮಿಷ ಇಡ್ಲಿ ತಪ್ಪಲಿಲಿ ಬೇಯಿಸ್ಕೋಬೇಕು. ಇಡ್ಲಿ ಅಬೆಲೆ ಬೇಯಬೇಕು. ಅಬೆಲ್ ಬೆಂದಾದ್ಮೇಲೆ ನಮ್ಮ ಅಕ್ಕಿ ಕಡುಬು ರೆಡಿ ಆಗುತ್ತೆ. ಇದನ್ನ ಯಾವ್ದು ಸಾಂಬಾರು? ಸಾಂಬಾರು, ಬೇಳೆ ಸಾರು, ನಾನ್ ವೆಜ್ ಸಾಂಬಾರ್ಗೆಲ್ಲ ಸೂಟ್ ಆಗುತ್ತಂತೆ. ಆಮೇಲೆ ಚಟ್ನಿಗೂ ಸೂಟ್ ಆಗುತ್ತೆ. ನಾವು ಅವರೇ ಬೇಳೆ ಸಾರು ಮಾಡ್ಕೊಳ್ತೀವಿ, ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನ ಬೇಯಿಸ್ಕೊಳ್ತಾರೆ. ಈಗ ಸೊ ನೋಡಿ ಇಡ್ಲಿ ತಪ್ಪಲಿ ಬೇಯಿಸ್ಕೊಳ್ತಾ ಇದಾರೆ. ಒಂದ್ 10 ನಿಮಿಷನಾ? 15 ನಿಮಿಷ ಬೇಕು. 15 ನಿಮಿಷ ಬೇಕಂತೆ. 15 ನಿಮಿಷ ಆದ್ಮೇಲೆ ನಮ್ ಕಡುಬು ರೆಡಿ ಆಗುತ್ತೆ. ತೋರಿಸ್ತೀನಿ ಹೇಗೆ ರೆಡಿ ಆಗಿರುತ್ತೆ ಅಂತ. ಸೊ ಕ್ಲೋಸ್ ಮಾಡಿ 15 ನಿಮಿಷ ವೇಟ್ ಮಾಡೋಣ. ಸೊ 15 ನಿಮಿಷ ಆಯ್ತು. 15 ನಿಮಿಷ ಬೆಂದಾಯ್ತು ಇಡ್ಲಿ ತಪ್ಪಲಿಲಿ. ಸೊ ರೆಡಿ ಆಗಿದೆ ಅಂತೆ ನಮ್ ಕಡುಬು ನೋಡಿ. ಈ ತರ ಬೇಯುತ್ತೆ ಇಡ್ಲಿ ಕಡುಬು, ಗಟ್ಟಿ ಆಗುತ್ತೆ. ಸುಡುತ್ತೆ ಆರಿದ್ಮೇಲೆ ತೋರಿಸಿ.
ಟೇಸ್ಟ್ ಸಖತ್ತಾಗಿರುತ್ತೆ. ಅರ್ದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ವೆಯ್ಟ್ ಮಾಡೋಣ ಸ್ವಲ್ಪ. ಸೊ ಕಡುಬು ರೆಡಿ ಆಗಿತ್ತು, 15 ನಿಮಿಷ ಆದಮೇಲೆ ಈ ಥರ ಬೆಂದಿದೆ. ಸೊ ಅದನ್ನು ನಾವು ಅವರೇ ಬೇಳೆ ಸಾರಲ್ಲಿ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊ ಅಕ್ಕಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಅಕ್ಕಿ ಕಡುಬು ಮಾಡ್ಕೊಂಡು ತಿನ್ಕೊಂಡು ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ನನ್ನ ಈ ವಿಡಿಯೋನ ಹೇಳಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.